ಕ್ಷತ್ರಿಯರಾಗಿದ್ದು ಒಂದು ಬ್ರಾಹ್ಮಣರಿಗಳಿಗೆ ಸಾಕ್ತಾ ಇದ್ದೀರಿ, ಇದೆಲ್ಲ ಕಥೆ ನಮಗೂ ಗೊತ್ತಿದ್ದದೆ. ಆದ್ರೆ ನಿಮ್ಗಿಬ್ರು ಹುಡುಗಿಯರು ಮಕ್ಕಳಿಲ್ಲಿದ್ದಾರೆ ಅಂತ ನಮ್ಗೆ ಅಲ್ಲ, ಅದು ಆ ವರ್ಣದಿಂದ ಆ ಮಟ್ಟದಿಂದ ನೀವು ಮಕ್ಕಳನ್ನು ಪಡೀತೀರಿ ಅನ್ನೋದು ಸ್ವಪ್ನದಲ್ಲೂ ನಮಗೆ ನಿನ್ನ ವಂಶದ ಪೂರ್ವಜರಾದಂತಹ ಮನು ಬರೆದಿಟ್ಟಂತಹ ವಿಧಾನದ ಪ್ರಕಾರವಾಗಿ ದಂಡದಗಳಾದ ನೀನು ಅಪರಾಧಿಯನ್ನು ದಂಡಿಸುವ ಕಾಲದಲ್ಲಿ ನೀನು ಮಾಡಿದ ಈ ಅಪರಾಧಕ್ಕೆ ಈ ಶಿಕ್ಷೆ ಅಂತ ಹೇಳಿದ್ರೆ ನಾನು ಮನುಸ್ಮೃತಿ ಓದಲಿಲ್ಲ ಅಂತ ಹೇಳಿದ್ರೆ ಆಗುದಿಲ್ಲವಲ್ಲ. ನನಗೆ ಗೊತ್ತಿರಲಿಲ್ಲ ಮನುಸ್ಮೃತಿಯಲ್ಲಿ ಇಂಥ ಅಪರಾಧಕ್ಕೆ ಈ ಶಿಕ್ಷೆ ಅಂತ ಬರೆದದ್ದು ನನಗೆ ಗೊತ್ತಿರಲಿಲ್ಲ. ಆದ್ರಿಂದ ನಾನು ಮಾಡಿಬಿಟ್ಟೆ ಅಂತ ಹೇಳಿದ್ರೆ ಆಗುದಿಲ್ಲ. ಅರಿಯದೇ ಇರು ದಂಡ ಸಂಹಿತೆಯನ್ನು ಅರಿಯದಿರುವುದೇ ಅಪರಾಧ. ತದ್ರೀತಿಯ ಅದು ನಿನ್ನ ರಾಜ್ಯದ ನಿಲುವು, ನನ್ನ ಈ ತಪೋವನದ ನಿಲುವು ಎನ್ನುವಂತ ಇಲ್ಲಿರುವ ಅನುರೇಣು ತೃಣಕಾಶಗಳಲ್ಲೂ ಕೂಡ ನನ್ನದೇ ಸ್ವಾಮ್ಯ, ನನ್ನದೇ ಪ್ರಭುತ್ವ. ಇಲ್ಲಿ ಯಾರಿಗೆ ಯಾವ ದುರವಸ್ಥೆಯನ್ನು ಅವಸ್ಥೆಯನ್ನು ಒದಗಿಸಬೇಕಾದ ವ್ಯವಹರಿಸಬೇಕು. ಅರಿಯದಿದ್ದರೆ ಅಪರಾಧ. ಚತುಸ್ಸಾಗರ ಪರಿವೇಶಿತವಾದಂತಹ ವಿಶಾಲ ವಿಶ್ವಕ್ಕೆ ಸ್ವಾಮಿ ನಾನು. ಇದು ಅಹಂಕಾರದ ಮಾತಲ್ಲ, ಇದು ನೀವು ತಿಳಿದ ಲೋಕ ತಿಳಿದಂತಹ ಸತ್ಯ. ಸೂರ್ಯವಂಶದ ವ್ಯಾಪ್ತಿ ಆಡಳಿತ ಅಷ್ಟು ವಿಶಾಲವಾಗಿ ಹರಡಿರುವಾಗ ಅದರ ಒಳಗೆ ಇದೊಂದು ಪ್ರತ್ಯೇಕವಾದಂತಹ ಸ್ಥಿತಿ, ನಂದು ಬೇರೆ ಸಿದ್ಧಾಂತ. ನಾನು ಏನು ಹೇಳ್ತೇನೋ ಅದನ್ನು ನೀನು ತಿಳಿದಿರಲೇಬೇಕಾಗಿತ್ತು ಅಂತ ಹೇಳಿದ್ರಿ. ನನಗಂತೂ ಬಹಳ ಕಷ್ಟ. ಅಲ್ಲ ನಾನು ಪಾಲಿತವಾದದ್ದನ್ನು ಪೋಷಿಸಬೇಕಾದ ಹೊಣೆ ಹೊತ್ತವರು ನೃಪತಿಗಳು. ನಾನು ಪಾಲಿಸಿದ ನನ್ನ ಸುತ್ತೆಯರೆ ನೀನು ದಂಡಿಸ್ತಿದ್ದಾದ್ರೆ ಅರ್ಥ ಏನು? ಇದು ತನಕ ನಾನು ಪಾಲಿಸ್ತಾ ಬಂದದ್ದೆಲ್ಲವನ್ನು ನಿನಗೆ ವಿರುದ್ಧವಾಗಿ ನೀನು ಬಳಸಿಕೊಳ್ತೀಯ, ಅದರ ಅರ್ಥ ಏನು ಗೊತ್ತೋ? ಇದು ತನಕ ನಾನು ಆಚರಿಸ್ತಾ ಬಂದ ತಪವನ್ನು ಕೂಡ ನಿನಗೆ ವಿರುದ್ಧವಾಗಿ ಪ್ರವೃತ್ತವಾಗುವಂತೆ ನೀನು ಮಾಡ್ತೀಯಂತ. ಆದ್ದರಿಂದ ಹೇಳಿತು ಇದು ಕಮಂಡಲದಿಂದಲೇ ಪವಿತ್ರವಾದ ಕಮಂಡ ತೆಗೆದಿದ್ದೇನೆ. ನೀನು ತಲೆ ತಗ್ಗಿಸಿದ್ರು ಎತ್ತರಿಸಿ ನಿಂದು ಇದರ ಮೂಲಕವಾಗಿ ಶಾಪವಾದಿಯನ್ನು ನಿನ್ನ ಮೇಲೆ ಪ್ರೋಕ್ಷಿಸಿ ಕೊಟ್ಟ ಶಾಪದಿಂದ ನಿನ್ನ ಕುಟುಂಬ ನಾಶ ಆಗಿರುವುದಿತ್ತು ಗೊತ್ತುಂಟ ನಿನಗೆ? ಮಾಡಬಲ್ಲವರೇ ನೀವು, ಎಲ್ಲಿಂದಲೋ ಎರವಲಾಗಿ ಯಾರಿಂದಲೋ ಏನೋ ಪಡೆದುಕೊಂಡು ಮಾಡಬೇಕಾಗಿಲ್ಲ, ನಿಂತ ನಿಲುವಿನಲ್ಲಿ ನಿಲ್ಲಲು ಸಾಧ್ಯ. ಆದ್ರೆ ಪ್ರಶ್ನೆ ಏನು ಗೊತ್ತ, ಅಂತ ತಪ್ಪು ನಾನು ಮಾಡಿದ್ದೇನೆ ಅಂತ ನನ್ನ ಮನಸ್ಸಿಗಾದರೂ ಆಗಬೇಕು? ಅಪೇಕ್ಷಿಸಿದ ಯಾಕೆ ಕೊಡ್ಲಿಲ್ಲ? ಕೊಡ್ಬಹುದಾದ್ರೆ ಕೇಳಬೇಕು.